ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನಂದರೆ, ಏಕೆ ನಮ್ಮ ಸಿಂಗಲ್ಸ್ ಇನ್ನೂ ಸಿಂಗಲ್ಸ್ ಆಗಿದ್ದಾರೆ, ಅದಕ್ಕೆ ಮೇನ್ ರೀಸನ್ ಹುಡುಗಿಯರ ಹತ್ರ ಹೋಗಿ ಧೈರ್ಯವಾಗಿ ಮಾತನಾಡೋದೇ ಇರೋದು. ನಾವು ಅನ್ಕೊಂತೀವಿ ಹುಡುಗಿಯರೇ ಬಂದು ನಮ್ಮನ್ನು ಅಪ್ರೋಚ್ ಮಾಡಬೇಕು, ಅವರೇ ನಮ್ಮ ಹತ್ರ ಬಂದು ಫಸ್ಟ್ ಮಾತಾಡಬೇಕೆಂದು. ಬಟ್ ಯೂನಿವರ್ಸಲ್ ಫ್ಯಾಕ್ಟ್ ಏನಂದರೆ, ಹುಡುಗಿಯರು ಯಾವಾಗಲೂ ನಮ್ಮನ್ನು ಹುಡುಕೊಂಡು ಬಂದು ಮಾತನಾಡಲ್ಲ, ನಾವೇ ಸ್ಟೆಪ್ ತಗೊಂಡು ನಾವೇ ಅಪ್ರೋಚ್ ಮಾಡಬೇಕು. ಸೊ ಭಯ ಎಲ್ಲ ಬಿಟ್ಟಾಕಿ ಧೈರ್ಯವಾಗಿ ಹೋಗಿ ಮಾತನಾಡೋದಕ್ಕೆ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ಕೊನೆಯವರೆಗೂ ನನಗೆ ಹುಡುಗಿ ಹತ್ರ ಮಾತಾಡೋಕ್ಕೆ ಬರಲ್ಲ, ನಾನು ಬಾಯ್ಸ್ ಸ್ಕೂಲಲ್ಲಿ ಓದಿದ್ದು, ನನ್ನ ಕ್ಲಾಸ್ನಲ್ಲಿ ಹುಡುಗಿಯರೇ ಇಲ್ಲ ಎಂದು ಹೇಳುವುದಲ್ಲ, ಧೈರ್ಯವಾಗಿ ಹೋಗಿ ಮಾತನಾಡುವುದಕ್ಕೆ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ನೀವು ಏಕೆ ಹುಡುಗಿಯರ ಹತ್ರ ಮಾತನಾಡಲ್ಲ ಗೊತ್ತಾ? ಎಲ್ಲಿ ನಾನು ಮಾತನಾಡುವುದಕ್ಕೆ ಹೋದಾಗ ನನ್ನ ಜೊತೆ ಮಾತನಾಡದೆ ನನ್ನ ಇಗ್ನೋರ್ ಮಾಡಿ ಇನ್ಸಲ್ಟ್ ಮಾಡ್ತಾರೆ ಅನ್ನೋ ಭಯದಿಂದ ಮಾತನಾಡಲ್ಲ. ಬಟ್ ರಿಯಾಲಿಟಿ ಏನಂದರೆ, 90% ಹುಡುಗಿಯರು ಚೆನ್ನಾಗೇ ಮಾತನಾಡ್ತಾರೆ, ಸರಿಯಾಗಿ ರೆಸ್ಪಾಂಡ್ ಮಾಡ್ತಾರೆ, ಎಲ್ಲೋ ಒಬ್ಬರು ಇಬ್ಬರು ಇಗ್ನೋರ್ ಮಾಡ್ತಾರೆ, ನಿಮ್ಮ ಜೊತೆ ಮಾತನಾಡದೆ ಹೋಗ್ತಾರೆ. ಸೊ ಅದಕ್ಕಂತ ಭಯ ಪಡ್ಕೊಂಡು ನೀವು ಮಾತನಾಡದೆ ಇರಬೇಡಿ ಫ್ರೆಂಡ್ಸ್. ಕೆಲವೊಂದು ವಿಷಯಗಳನ್ನು ಎಕ್ಸ್ಪೀರಿಯನ್ಸ್ ಮುಖಾಂತರ ಕಲಿಯುವುದಕ್ಕೆ ಸಾಧ್ಯ. ಸೊ ಒಂದೆರಡು ಕಡೆ ಬೇಜಾರಾದರೂ ಏನು ತೊಂದರೆ ಇಲ್ಲ. ನಾನೇನು ನಿಮ್ಮನ್ನು ಡೈರೆಕ್ಟಾಗಿ ಹೋಗಿ ಪ್ರಪೋಸ್ ಮಾಡಿ ಎಂದು ಹೇಳ್ತಿಲ್ಲ, ಜಸ್ಟ್ ಅವ್ರ ಹತ್ರ ಹೋಗಿ ಏನಾದರೂ ಮಾತಾಡಿ ಎಂದು ಹೇಳ್ತಿರೋದು. ಎಕ್ಸಾಂಪಲ್, ನೀವು ನಿಮ್ಮ ಆಫೀಸಲ್ಲೇ ಇರೋ ಹುಡುಗಿ ಹತ್ರನೋ ಅಥವಾ ನಿಮ್ಮ ಕ್ಲಾಸ್ ಹುಡುಗಿ ಹತ್ರ ನೋಟ್ಬುಕ್ ಕೇಳೋದಾಗಲಿ, ಇಲ್ಲಾಂದರೆ ಬಸ್ ಸ್ಟಾಪ್ನಲ್ಲಿ ಈ ಬಸ್ ಈ ಊರಿಗೆ ಹೋಗುತ್ತಂತ ಬಸ್ ನಂಬರ್ ಕೇಳೋದಾಗಲಿ, ಅಥವಾ ವಾಟ್ಸ್ ದ ಟೈಮ್ ಸಿಸ್ಟರ್ ಎಂದು ಟೈಮ್ ಕೇಳೋದಾಗಲಿ, ನಾನು ಏನಕ್ಕೆ ಇಲ್ಲಿ ಸಿಸ್ಟರ್ ಅಂತ ಏಕೆ ಹೇಳುತ್ತೇನೆ ಗೊತ್ತಾ? ನಮ್ಮ ಇಂಟೆನ್ಷನ್ ಬಂದು ಅವರನ್ನು ಇಂಪ್ರೆಸ್ ಮಾಡೋದಲ್ಲ, ಹುಡುಗಿಯರ ಹತ್ರ ಮಾತಾಡಿ ಅಭ್ಯಾಸ ಮಾಡ್ಕೊಳ್ಳೋದು. ಸೊ ಆಗಲೇ ನೀವು ನಿಮ್ಮ ಲವರ್ ಹತ್ರ ಹೋಗ್ಬಿಟ್ಟು ಧೈರ್ಯದಿಂದ ಮಾತನಾಡೋದಕ್ಕೆ ಆಗುತ್ತೆ. ಆದಷ್ಟು ಹುಡುಗಿಯರ ಫ್ರೆಂಡ್ ಸರ್ಕಲ್ ಮಾಡ್ಕೊಳ್ಳಿ. ಏನಕ್ಕಂದರೆ, ನಿಮಗೆ ಯಾವಾಗ ಹುಡುಗಿಯರ ಹತ್ರ ಮಾತನಾಡೋದು ತುಂಬ ಸಹಜ ಅನಿಸುತ್ತೋ ಆವಾಗ ನಿಮ್ಮ ಲವರ್ ಹತ್ರ ಹೋಗ್ಬಿಟ್ಟು ಕಾನ್ಫಿಡೆಂಟ್ ಆಗಿ ಕಂಫರ್ಟಬಲ್ ಆಗಿ ಮಾತಾಡ್ಬೋದು. ಇಲ್ಲ, ನಾನು ಸ್ಟ್ರೇಟ್ ಆಗಿ ನಮ್ಮ ಹುಡುಗಿಯ ಹತ್ರ ಮಾತಾಡ್ತೀನಂದರೆ, ಈಗ ಒಂದು ಇಂಟ್ರೋ ಬರುತ್ತೆ ನೋಡಿ. ನಿಮಗೆ ಇರುವ ಇನ್ನೊಂದು ಭಯ ಏನಂದರೆ, ಎಲ್ಲಿ ನನ್ನ ಫ್ರೆಂಡ್ಸ್ ಕಿಂಡಲ್ ಮಾಡಿಬಿಡ್ತಾರೆ ಅನ್ನೋದು. ಬಟ್ ಅವನ ಕೆಲಸನೇ ಅದು, ಫ್ರೆಂಡ್ಸ್ ಇರೋದೇ ಅದಕ್ಕೆ. ನಿಮ್ಮ ಫ್ರೆಂಡ್ಸ್ ನಿಮ್ಮನ್ನು ಕಾಲೇಜ್ನಲ್ಲಿ ಕಿಂಡಲ್ ಮಾಡಿಬಿಟ್ಟು ಅವನು ಅವನ ಏರಿಯಾಗೆ ಹೋಗಿ ಇನ್ನೊಂದು ಹುಡುಗಿ ಜೊತೆ ಸುತ್ತಾಡ್ತಾ ಇರ್ತಾನೆ, ಅದರ ಬಗ್ಗೆ ಎಲ್ಲ ತಲೆನೇ ಕೆಡಿಸ್ಕೊಳ್ಳಿಬೇಡಿ ಫ್ರೆಂಡ್ಸ್. ಧೈರ್ಯವಾಗಿ ಹೋಗಿ ಮಾತಾಡಿ. ಇನ್ನೊಂದು ಸಾರಿ ಹೇಳ್ತೀನಿ, ಹುಡುಗಿ ಹತ್ರ ಹೋಗಿ ಮಾತಾಡಬೇಕಂದ್ರೆ ಸ್ವಲ್ಪ ಭಯ ಹಾಗೇ ಆಗುತ್ತೆ, ಸ್ವಲ್ಪ ಅಲ್ಲ ಜಾಸ್ತಿನೇ ಭಯ ಆಗುತ್ತೆ. ನೀವು ಅವರ ಹತ್ರ ಮಾತಾಡಬೇಕು ಅಂದ್ಕೊಂಡಿರ್ತೀರಾ, ಅಯ್ಯಯ್ಯೋ ಇವತ್ತು ಬೇಡ ನಾಳೆ ಮಾತಾಡ್ತೀನಿ, ಅಯ್ಯಯ್ಯೋ ಅವರ ಜೊತೆ ಫ್ರೆಂಡ್ಸ್ ಎಲ್ಲ ಇದ್ದಾರೆ ನೆಕ್ಸ್ಟ್ ಟೈಮ್ ಮಾತಾಡ್ಕೊಳ್ತೀನಿ ಅಂತ ಇದ್ದರೆ, ಕೊನೆಯವರೆಗೂ ನಿಮ್ಮಿಂದ ಅವರ ಜೊತೆ ಮಾತನಾಡುವುದಕ್ಕೆ ಆಗುವುದಿಲ್ಲ. ಸೊ ಯಾರು ಹೇಳಿದರೆ ಏನು, ಇದು ನನ್ನ ಲೈಫ್, ನಾನು ಡಿಸಿಷನ್ ತೊಗೋಬೇಕು ಅನ್ನೋ ಥಾಟ್ ಇಟ್ಕೊಂಡ್ರೆ ನೀವು ಧೈರ್ಯವಾಗಿ ಹೋಗಿ ಅವರ ಹತ್ರ ಮಾತಾಡ್ಬೋದು. ಸೊ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೇಗೆ ಮಾತಾಡಬೇಕು, ಏನೇನು ಮಾತಾಡಬೇಕು ಎನ್ನುವುದರ ಬಗ್ಗೆ ಮಾಡಲಿದ್ದೇನೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ. ಮತ್ತಷ್ಟು ಆಸಕ್ತಿದಾಯಕ ವಿಷಯಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೂ ಈ ವಿಡಿಯೋ ನೋಡಿಲ್ಲವೆಂದರೆ ಈಗಲೇ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನೋಡಿ. ಧನ್ಯವಾದಗಳು.